ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅದು ಮ್ಯಾಂಗೋ ಚಿಯಾ ಪುಡ್ಡಿಂಗ್ ಅಂತ ಮ್ಯಾಂಗೋ ಹಾಗೆ ಚಿಯಾ ಸೀಡ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳುವಂಥದ್ದು ಇದನ್ನ ಯಾರ್ಯಾರು ಡಯೆಟಲ್ಲಿ ಇದ್ದೀರಾ ಇದನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯೆಟಲ್ಲಿ ಅಲ್ಲಿ ಇದರಿಂದ ವೇಟ್ ಲಾಸ್ ಆಗುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ನೆನೆಸಿಟ್ಕೊಂಡಿರುವಂಥ ಬಾದಾಮಿನ ತೊಗೊಂಡು ಸಿಪ್ಪೆನ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ಬಾದಾಮಿ ಹಾಲ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ನೀವು ಬಾದಾಮಿ ಹಾಲ್ನ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಫ್ಯಾಟ್ ಕಮ್ಮಿ ಇರೋವಂಥ ಲೋ ಫ್ಯಾಟ್ ಮಿಲ್ಕ್ನ ತೊಗೊಂಡು ಒಂದು ಕಪ್ ಮಿಲ್ಕ್ಗೆ ನೀವು ಚಿಯಾ ಸೀಡ್ಸ್ನ ಹಾಕ್ಕೊಂಡು ನೆನೆ ಹಾಕೋಬೋದು ಬಟ್ ನಾನು ಬಾದಾಮ್ ಹಾಲನ್ನ ಏನಕ್ಕೆ ಮಾಡ್ಕೋತಾ ಇದ್ದೀನಿ ಅಂದರೆ ಇದು ತುಂಬ ಹೆಲ್ದಿಯಾಗಿರುತ್ತೆ ಸೊ ನೀವು ಇದನ್ನು ಡಯಟಲ್ಲಿ ಸೇರಿಸ್ಕೋಬೋದು ಈ ರೆಸಿಪಿನ ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದು ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಸೊ ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ನಾನು ಹಾಕ್ಕೊಂಡು ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಆ ಹಾಲನ್ನ ಬಾದಾಮ್ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಓವರ್ ನೈಟ್ ಆದರೂ ನೀವು ನೆನೆ ಇಡ್ಬೋದು ಅಥವಾ ಒಂದು ಐದರಿಂದ ಆರು ಗಂಟೆ ಆದರೂ ನೆನೆ ಇಡ್ಬೋದು ಹಾಗೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ತುಂಬ ಸಿಹಿ ಬೇಕಾದವ್ರಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹನಿನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಸಕ್ಕರೆ ಆಗಲಿ ಇನ್ನೊಂದಾಗಲಿ ನೀವು ಏನೂ ಸೇರಿಸ್ಬಾರ್ದು ಹನಿ ಸೇರಿಸ್ಕೋಬೋದು ಹಾಗೇನೂ ತಿನ್ಬೋದು ಬಟ್ ಯಾರಿಗೆ ಹಾಗೆ ತಿನ್ನೋಕ್ಕಾಗಲ್ಲ ಫಸ್ಟ್ ಟೈಮ್ ಅನ್ನೋರು ಒಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೋಬೋದು ಇದನ್ನು ನಾನು ಓವರ್ನೈಟ್ ಬಿಟ್ಟಿದ್ದೀನಿ ನಿಮಗೆ ಬೇಕಾದರೆ ಐದರಿಂದ ಆರು ಗಂಟೆ ಆಗುವಷ್ಟು ನೀವು ಬಿಟ್ರೆ ಸಾಕು ಇದು ಫ್ರಿಜ್ ಅಲ್ಲಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ರಾತ್ರಿ ನೆನೆ ಹಾಕಿದ್ರೆ ಇಲ್ಲ ಹೊರಗಡೆನೂ ಇಟ್ಕೋಬೋದು ತುಂಬಾ ಕೋಲ್ಡ್ ಬೇಡ ಅನ್ನೋರು ಹೊರಗಡೆನು ಇಟ್ಕೊಂಡು ಇದನ್ನ ನೆನೆಸ್ಬೋದು ಸೊ ನೋಡ್ತಾ ಇದ್ದೀರ ಇವಾಗ ಇದು ಓವರ್ ನೈಟ್ ನೆನೆದಿರೋ ಅಂಥದ್ದು ಸೊ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಅದೆಲ್ಲ ಉಪ್ಕೊಂಡು ಚಿಯಾ ತುಂಬಾ ತುಂಬ ಆಗುತ್ತೆ ಮಿಲ್ಕ್ ಜೊತೆಗೆಲ್ಲ ಕರೆಕ್ಟಾಗಿ ಅದು ಬ್ಲೆಂಡ್ ಆಗೋ ತರ ಆಗಿರುತ್ತೆ ಸೊ ಆವಾಗ ಇದನ್ನ ನಾವು ತಿನ್ನೋಕ್ಕೆ ಯೂಸ್ ಮಾಡ್ಕೊಬೋದು ಫಸ್ಟು ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಒಂದು ಲೇಯರ್ ಆಗುವಷ್ಟು ಚಿಯಾ ಸೀಡ್ಸ್ನ ಏನು ನೆನೆಸಿಟ್ಕೊಂಡಿರೋವಂಥದ್ದು ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಮ್ಯಾಂಗೋನ ಹಾಕೋತಾ ಇದ್ದೀನಿ ಅದರ ಮೇಲೆ ನೀವು ನಾನು ಇಲ್ಲಿ ಸನ್ಫ್ಲವರ್ ಹಾಗೆ ಪಂಪ್ಕಿನ್ ಸೀಡ್ಸು ನೆನೆ ಹಾಕ್ಕೊಂಡಿರೋದನ್ನು ಸೇರಿಸ್ಕೋತಾ ಇದ್ದೀನಿ ಇದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಬರೀ ಮ್ಯಾಂಗೋನ ಹಾಕೋಬಹುದು ಇದಾದ ಮೇಲೆ ಮತ್ತೊಂದು ಲೇಯರು ಚಿಯಾ ಸೀಡ್ನ ಹಾಕ್ಕೊಂಡು ಅದ್ರ ಮೇಲೆ ಮ್ಯಾಂಗೋನ ಹಾಕೋತಾ ಇದ್ದೀನಿ ಸೇಮ್ ನಿಮಗೆ ಎಷ್ಟು ಲೇಯರ್ ಬೇಕು ಆ ರೀತಿ ನೀವು ಇದನ್ನ ಇದನ್ನು ಮಾಡ್ಕೋಬೋದು ಅದರ ಮೇಲೆ ಹೆಚ್ಚಿಟ್ಕೊಂಡಿರೋ ಬಾದಾಮಿನ ನಾನು ಸೇರಿಸ್ಕೋತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಡಯೇಟಲ್ಲಿದ್ದಿರಾ ಪ್ಲೀಸ್ ನಿಮ್ಮ ಇದರಲ್ಲಿ ಇದನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೊಟ್ಟೆನೂ ತುಂಬುತ್ತೆ ನಿಮಗೆ ತುಂಬಾ ಬೇಗ ಹಸುವಾಗಲ್ಲ ಇದರಿಂದ ಏನಾದರೂ ತಿನ್ಬೇಕು ಅನ್ಸಲ್ಲ ಇದು ಫುಲ್ ಮಾಡುತ್ತೆ ಹೊಟ್ಟೆನ ಹಾಗೆ ತುಂಬಾ ಹೆಲ್ದಿಯಾಗಿನೂ ಇರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನಿಮ್ಮ ಡಯೆಟಲ್ಲಿ ಆ್ಯಡ್ ಅಲ್ಲಿ ಆಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರೆಯಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು